ಉತ್ತರ ಕರ್ನಾಟಕ ಭಾಗದಲ್ಲೆಲ್ಲ ಉಂಟಲ್ಲ ಬದನೆಕಾಯಿಯ ಎಣ್ಣೆಗಾಯಿ ಅಂತ ಹೇಳಿ ಮಾಡ್ತಾರೆ. ನಾನು ಒಂದೆರಡು ಬಾರಿ ತಿಂದಿದ್ದೇನೆ, ಭಾರಿ ರುಚಿಯಾಗಿರುವಂಥದ್ದು ಆಯಿತಾ. ಈ ಚಪಾತಿ ಇದಕ್ಕೆಲ್ಲ ಮಾಡಿ ಕೊಡ್ತಾರೆ ಅಲ್ಲಿ, ಒಂದೆರಡು ಬಾರಿ ತಿಂದಾಗ ಅದು ತುಂಬ ಒಳ್ಳೆಯದಾಗಿ ಕಂಡಿತ್ತು. ಹಾಗೆ ನಮಗೆ ಅದನ್ನು ಮಾಡಲಿಕ್ಕೆ ನಮ್ಮ ಊರಿನಲ್ಲಿ ಅದೆಲ್ಲ ಜಾಸ್ತಿ ಪರಿಚಯ ಇಲ್ಲ. ಹಾಗೆ ನಮ್ಮ ಜೊತೆ ರೇಣುಕವ್ವ ಅಂತ ಇದ್ದಾರೆ, ಅವರು ಗದಗದವರು, ನಮ್ಮ ಕೃಷಿಯ ಸಹಾಯಕ್ಕೆ ಅಂತೇಳಿ ಬಂದವರು. ಹಾಗೆ ಅವರು ಅದನ್ನು ಮಾಡ್ತಾರೆ ಅಂತ ಹೇಳಿದ್ದಾರೆ. ನೋಡಿ, ಬದನೆ ತಗೊಂಡು ಬಂದಿದ್ದೇನೆ, ಈ ರೀತಿಯ ಚಿಕ್ಕ ಬದನೆ. ರೇಣುಗವ್ವ ನಮಸ್ಕಾರ. ಈಗ ನಮಗೆ ಎಣ್ಣೆಗಾಯಿ ಮಾಡ್ಲಿಕ್ಕೆ ಎಂತೆಲ್ಲ ಬೇಕು ಮೇನ್ ಆಗಿ? ನೆಲಗಡಲೆ, ಬಿಳಿ ಎಳ್ಳು, ಕಪ್ಪ ಎಳ್ಳು, ಅದನ್ನು ಫಸ್ಟ್ ಹುರಿಯುದು. ಈ ಎಣ್ಣೆಗಾಯಿಗೆ ತೆಂಗಿನಕಾಯಿ ಎಲ್ಲ ಹಾಕ್ಲಿಕ್ಕಿಲ್ಲ ಅಲ್ಲ? ಕಡಲೆಕಾಯಿಯ ಮೇನ್, ಕಡಲೆಕಾಯಿಯಲ್ಲೇ ಟೇಸ್ಟ್ ಬರುತ್ತದಲ್ಲ. ಇದೀಗ ಆಯ್ತಾ? ಅಲ್ಲಿ ಹುರಿದಾಯ್ತಲ್ಲ, ಈ ರೀತಿಯಾಗಿ ಬಣ್ಣ ಬಂದ್ರೆ ಸಾಕಲ್ಲ. ಫ್ರೆಂಡ್ಸ್, ಈಗ ಕಡಲೆ ಎಲ್ಲ ಹುರಿದಾಯ್ತು, ಅದನ್ನು ತೆಗೆದು ನೋಡಿ. ಸಿಪ್ಪೆಯಲ್ಲಿ ಸ್ವಲ್ಪ ಬಣ್ಣ ಬದಲಾಗಿ ಆಗುವಾಗ ಸಾಕಂತೆ, ಸಿಪ್ಪೆ ತೆಗಿಲಿಕ್ಕೆ ಕೂಡ ಉಂಟಂತೆ. ಈಗ ಇದೀಗ ಬಿಳಿ ಎಳ್ಳು ಮತ್ತು ಕಪ್ಪೆಳ್ಳನ್ನು ಹುರಿತಾ ಇದ್ದಾರೆ. ಇವರ ಊರಲ್ಲೆಲ್ಲ ಈ ಎಣ್ಣೆಗಾಯಿ ಮಾಡಲಿಕ್ಕೆ ಗುರ್ರೆಳ್ಳು ಅಂತೇಳಿ ಒಂದು ಉಪಯೋಗ ಮಾಡ್ತಾರಂತೆ, ಹುಚ್ಚೆಳ್ಳು ಅಂತ ಹೇಳುವಂಥದ್ದು. ಇಲ್ಲಿಗ ನಮ್ಮ ಊರಿನಲ್ಲಿ ಅದು ಸಿಗುವುದಿಲ್ಲ, ಹಾಗೆ ನಾವು ಕಪ್ಪೆಳ್ಳು ಮತ್ತು ಬಿಳಿ ಎಳ್ಳನ್ನು ಸೇರಿಸಿಕೊಂಡು ಮಾಡು ಅಂತ ಹೇಳಿದರು. ಆ ಎಳ್ಳೆಲ್ಲ ಸರಿಯಾಗಿ ಹುರಿದದು ಸಿಡಿಲಿಕ್ಕೆ ಶುರುವಾಯಿತು. ಸಾಗುವಾಗ ಅದನ್ನು ತೆಗೆದು ನೋಡಿ. ಇದೀಗ ಕಡಲೆಯ ಸಿಪ್ಪೆ ಎಲ್ಲ ತೆಗಿತಾ ಇದ್ದಾರೆ. ಇನ್ನೆಂತ ಮಾಡೋದು? ಇದೀಗ ನೋಡಿ ಫ್ರೆಂಡ್ಸ್, ಯಾವ ರೀತಿಯಾಗಿ ಹುಡಿ ಮಾಡಿದ್ದಾರೆ ಅಂತೇಳಿ. ಒಳ್ಳೆ ನೈಸ್ ಆಗಿದೆ ಆಯ್ತಾ? ಈ ರೀತಿಯಾಗಿ ಆದರೆ ಸಾಕಿದ್ದಾನೆ, ಈಗ ತೆಗಿತಾ ಇದ್ದಾರೆ ನೋಡಿ. ಇದೀಗ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಕೂಡ ಗುದ್ದಿಕೊಳ್ತಾ ಇದ್ದಾರೆ ಆಯ್ತಾ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೆಂಡ್ಸ್. ಇದೀಗ ಕೊಚ್ಚಿಟ್ಟಂಥ ನೀರುಳ್ಳಿ ಮತ್ತು ಟೊಮೆಟೊ ಉಂಟು, ಅದಕ್ಕೆ ಈಗ ಹುಡಿ ಮಾಡಿಟ್ಟಂಥ ಕಡಲೆ ಮತ್ತು ಎಳ್ಳು ಮಿಕ್ಸ್ ಉಂಟಲ್ಲ, ಅದನ್ನು ಹಾಕಿದ್ರು. ಮತ್ತೆ ಇದು ಶುಂಠಿ ಬೆಳ್ಳುಳ್ಳಿ ಅದು ಕೂಡ ಒಟ್ಟಿಗೆ ಹಾಕುದ. ಇದೀಗ ಅರಸಿನ ಹುಡಿ ಕೂಡ ಸೇರಿಸಿದ್ರು, ಸ್ವಲ್ಪ ಮೆಣಸಿನ ಹುಡಿ ಅಲ್ಲ, ಖಾರಕ್ಕೆ ಅದಕ್ಕಾಗಿ. ಹಸಿಮೆಣಸಲ್ಲ ಇದ್ರೆ ಹಸಿಮೆಣಸು ಹೀಗೆ ಸ್ವಲ್ಪ ಅದನ್ನ ನೈಸ್ ಆಗಿ ಪೇಸ್ಟ್ ಮಾಡಿದ್ರೆ ಆಯ್ತು. ಈ ಬೆಳ್ಳುಳ್ಳಿ ಶುಂಠಿ ಎಲ್ಲ ಪೇಸ್ಟ್ ಮಾಡಿ ಒಟ್ಟಿಗೆ ಹಾಕೊಂಡು, ಇದೀಗ ಸ್ವಲ್ಪ ಗರಂ ಮಸಾಲೆ ಸೇರಿಸ್ತಾ ಇದ್ದಾರೆ ಆಯ್ತಾ? ಈಗ ಮನೆಯಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಅದನ್ನು ಈಗ ಚೆನ್ನಾಗಿ ಬೆರೆಸಿಕೊಳ್ತಾ ಇದ್ದಾರೆ ನೋಡಿ. ಇದಕ್ಕೆ ಒಟ್ಟಿಗೆ ಉಪ್ಪು ಕೂಡ ಹಾಕ್ತಾ ಇದ್ದಾರೆ. ಇದೀಗ ನೋಡಿ, ಇದಕ್ಕೆ ಬೇಕಾದಂತಹ ಮಸಾಲೆಯನ್ನೆಲ್ಲ ಹಾಕಿಕೊಂಡು ಚೆನ್ನಾಗಿ ಬೆರೆಸಿಕೊಳ್ತಾ ಇದ್ದಾರೆ. ಸರಿಯಾಗಿ ಬೆರೆಸಿ ಬರಬೇಕಲ್ಲ. ಇದನ್ನ ಇನ್ನೀಗ ಎಂತ ಮಾಡ್ಲಿಕ್ಕೆ ಉಂಟು? ಇನ್ನು ಇದು ಬದನೆ ಕಟ್ ಮಾಡ್ಕೋಬೇಕು. ಬದನೆ ಕಟ್ ಮಾಡ್ಕೊಂಡು ಅದರೊಳಗಡೆ ಇದನ್ನು ತುಂಬಿಸ್ಬೇಕು. ಅದರ ತೊಟ್ಟನ್ನು ಅದೇ ಹಾಗೆ ಬಿಟ್ಟು ಈ ರೀತಿಯಾಗಿ ಎಲ್ಲ ದುಡ್ಡು ನೋಡಿದ್ರು ನಾಲ್ಕು ಸಿಗ್ದುಕೊಂಡ್ರೆ ಆಯ್ತಲ್ಲ. ಇನ್ನೀಗ ಇದರೊಳಗೆ ತುಂಬಿಸುದಲ್ಲ ಮಸಾಲೆಯನ್ನು. ಈ ಬದನೆಯನ್ನು ಈ ರೀತಿಯಾಗಿ ನಾಲ್ಕು ಭಾಗಗಳನ್ನಾಗಿ ಮಾಡ್ತಾರೆ. ತೊಟ್ಟಿನಿಂದ ಅದಂದರೆ ಕಟ್ಟಾಗಿ ಹೋಗ್ಲಿಕ್ಕಿಲ್ಲ, ಈ ರೀತಿಯಾಗಿರಬೇಕು ನೋಡಿ. ಒಳಗೆ ಯಾವುದೇ ರೀತಿಯಲ್ಲಿ ಹುಳ ಅದು ಇದೆಲ್ಲ ಎಂತ ಇಲ್ಲ ನೋಡಿ. ಕ್ಲೀನಾಗಿರುವಂಥ ಬದನೆ. ಬದನೆಯನ್ನು ತರುವಾಗಲೇ ಒಳ್ಳೆ ನೋಡಿಕೊಂಡು ಸರಿಯಾಗಿ ತಂದರೆ ಹುಳ ಅದು ಇದೆಲ್ಲ ಎಂತ ಹೆದರಿಕಿಲ್ಲ. ಇಲ್ಲದಿದ್ದರೆ ಬದನೆಯಲ್ಲೆಲ್ಲ ಹುಳ ಆಗಿರುವಂಥದ್ದು ನಮಗೆ ಗೊತ್ತಾಗುವುದಿಲ್ಲ ಕೆಲವು ಸಲ. ಇದೀಗ ನೋಡಿ, ಮಸಾಲೆಯನ್ನು ಕೊರೆದಂತಹ ಬದನೆಯ ಒಳಗೆ ತುಂಬಿಸಲಿಕ್ಕೆ ಶುರು ಮಾಡಿದ್ರೆ ಆಯಿತು ಫ್ರೆಂಡ್ಸ್. ಇದೀಗ ಒಂದೊಂದು ಊರಿನಲ್ಲಿ ಎಣ್ಣೆಗಾಯಿ ಮಾಡುವಂಥ ಕ್ರಮ ಊರಿಂದ ಊರಿಗೆ ಬೇರೆ ಬೇರೆ ಇರ್ಬೋದು. ಇದೀಗ ಇವರ ಹಳ್ಳಿಯಲ್ಲಿ ಮಾಡುವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಆಯಿತಾ? ಇದೀಗ ನೋಡಿ ಫ್ರೆಂಡ್ಸ್, ಎಲ್ಲ ಬದನೆಗಳಿಗೆ ಮಸಾಲೆಯನ್ನು ತುಂಬಿಸಿ ಆಗಿದೆ. ಇನ್ನೀಗ ಇದನ್ನು ಎಣ್ಣೆಯಲ್ಲಿ ಒಗ್ಗರಣೆ ಎಲ್ಲ ಮಾಡಲಿಕ್ಕೆ ಉಂಟಂತೆ. ಸ್ವಲ್ಪ ಮಸಾಲೆ ಕೂಡ ಉಳಿದಿದೆ, ಅದನ್ನು ಒಗ್ಗರಣೆಯಲ್ಲಿ ಸೇರಿಸಲಿಕ್ಕೆ ಉಂಟು ಅಂತ ಹೇಳಿದ್ದಾರೆ. ಇದೀಗ ಒಗ್ಗರಣೆ ಮಾಡಲಿಕ್ಕೆ ಒಂದು ಬಣಾಲ ಇಟ್ಟಿದ್ದಾರೆ. ಅದಕ್ಕೆ ಈಗೆಂತ ತೆಂಗಿನೆಣ್ಣೆ ಮೊದಲು? ತೆಂಗಿನೆಣ್ಣೆ. ಹಾಂ, ಇದೀಗ ತೆಂಗಿನೆಣ್ಣೆ ಎಲ್ಲ ಹಾಕಿದ್ಮೇಲೆ ಸಾಸಿವೆ ಅಲ್ಲ, ಎಣ್ಣೆ ಕಾದ್ಮೇಲೆ ಸಾಸಿವೆಯನ್ನು ಹಾಕ್ತಾ ಇದ್ದಾರೆ. ಎಣ್ಣೆಗಾಯಿಗಾಗುವಾಗ ಎಣ್ಣೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬೇಕಂತೆ. ಅದು ಎಣ್ಣೆ ಸರಿಯಾಗಿ ಅದಕ್ಕೆ ಬಿದ್ದರೆ ಅದರ ರುಚಿ ಜಾಸ್ತಿ ಅಲ್ಲ. ಅದೀಗ ಬೇವು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇತ್ತು, ಅದನ್ನು ಹಾಕಿದ್ದು. ಸಾಸಿವೆ ಸಿಡಿದ ಮೇಲೆ ಅದನ್ನು ಹಾಕಿ ನೋಡಿದ್ರೆ ಒಳ್ಳೆ ಪರಿಮಳ ಬರ್ತದೆ. ಇದೀಗ ಬದನೆಯನ್ನು ಹಾಕ್ತಾ ಇದ್ದಾರೆ ನೋಡಿ. ಇದನ್ನು ಸರಿಯಾಗಿ ಎಣ್ಣೆಯಲ್ಲಿ ಬೇಯುವುದ. ಇನ್ನೀಗ ಇನ್ನೀಗ ಇದನ್ನು ನೋಡಿ ಚೆನ್ನಾಗಿ ಮಗಚಿಕೊಳ್ಬೇಕಲ್ಲ ಅಕ್ಕ. ಅದು ಸ್ವಲ್ಪ ಸ್ವಲ್ಪ ಇದರಲ್ಲಿ ಒಳಗಿನ ಮಸಾಲೆ ಬಿಟ್ಟರು ತೊಂದರೆ ಇಲ್ಲ ಅಲ್ಲ. ಸ್ವಲ್ಪ ಮಸಾಲೆ ಇದ್ದದ್ದನ್ನು ಹಾಕ್ತೇನೆ ಈಗ. ಹಾಂ ಹಾಂ, ಸ್ವಲ್ಪ ಬೆಲ್ಲವನ್ನು ಹಾಕ್ತಾ ಇದ್ದಾರೆ ಆಯ್ತಾ? ರುಚಿಗೆ ಹುಳಿ ರುಚಿಗೆ ಟೊಮೆಟೊ ಉಂಟಲ್ಲಕ್ಕ, ಹಾಗಾಗಿ ಹುಳಿ ಬೇಡ ಬೇರೆ.
ಇದೀಗ ಸ್ವಲ್ಪ ನೀರನ್ನು ಸೇರಿಸಿಕೊಳ್ತಾ ಇದ್ದಾರೆ ಆಯ್ತಾ. ಎಷ್ಟಕ್ಕದಕ್ಕೆ ನೀರು ಬೇಯಲಿಕ್ಕೆ ತಕ್ಕ? ಇದೀಗ ಸ್ವಲ್ಪ ನೀರನ್ನು ಹಾಕಿದ್ರೆ ಆಯ್ತಾ. ಇದೀಗ ಬೇಯಲಿಕ್ಕೆ ಸಹ ಆಯಿತು, ಅದೇ ರೀತಿಯಲ್ಲಿ ಗ್ರೇವಿಯ ರೀತಿಯಲ್ಲಿ ಆಗಲಿಕ್ಕೆ ಸಹ ಆಯಿತು. ಸ್ವಲ್ಪ ನೀರನ್ನು ಹಾಕಿದ್ರೆ ಆಯ್ತಾ, ಒಂದು 2 ಗ್ಲಾಸಿನಷ್ಟು ನೀರನ್ನು ಹಾಕಿದರು. ಒಮ್ಮೆ ಚೆನ್ನಾಗಿ ಮಗುಚಿ ಅದನ್ನು ಮುಚ್ಚಿಟ್ಟು ಬೇಯಿಸು ಅಂತ ಹೇಳಿದರು. ಕೇವಲ 1/2 ಗಂಟೆ ಇದ್ದರೆ ಎಣ್ಣೆಗಾಯಿ ರೆಡಿ. ಅದೀಗ ಸಣ್ಣ ಬೆಂಕಿಯಲ್ಲಿ ಒಂದು 1/2 ಗಂಟೆಗಳಷ್ಟೊತ್ತಾಗಿದೆ. ಇದೀಗ ಆಯಿತು ಅಂತ ಹೇಳಿದರು 1/2 ಗಂಟೆ. ಇದು ನೋಡುವಾಗ ಬೆಂದಾಗೆ ಕಾಣ್ತದೆ. ಇದನ್ನು ಇರಿಸ್ತಾ ಇದ್ದಾರೆ ಆಯಿತಾ. ಸಾಸಾಗಿದೆ. ಇಳಿಸಿಟ್ಟ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಿಕ್ಕಕ್ಕೆ ಕೊಚ್ಚಿಟ್ಟಂಥದ್ದು. ಏ ಮಗ ಪಲ್ಯ ಉಪಕಾರ ಹೆಂಗಾಯ್ತು ಅಂತ ಹೇಗಾಯ್ತು ಹೇಳ್ಬೇಕಾಯ್ತಾ? ನಾವು ಹೇಗಾಯ್ತು ಅಂತೇಳಿ ಒಂದು ಟೇಸ್ಟ್ ಮಾಡಿ ನೋಡುವ. ಒಳ್ಳೆ ಗ್ರೇವಿಯ ರೀತಿಯಲ್ಲಿ ಆಗಿದೆ. ಸೂಪರ್ ಆಗಿದೆ. ಭಾರಿ ಒಳ್ಳೇದಾಗಿದೆ. ಹಾಗೆ ಫ್ರೆಂಡ್ಸ್, ಉತ್ತರ ಕರ್ನಾಟಕ ಭಾಗ ಬದಿಯಲ್ಲೆಲ್ಲ ಮಾಡುವ ರೀತಿಯ ಎಣ್ಣೆಗಾಯಿ ಅವರ ಊರಲ್ಲೇ ಮಾಡುದು. ಇವೆಲ್ಲರೂ ಗದಗದವರಲ್ಲ, ಅವರ ಊರಲ್ಲೆಲ್ಲ ಈ ರೀತಿಯಾಗಿ ಎಣ್ಣೆಗಾಯಿ ಮಾಡಿ ಮಧ್ಯಾಹ್ನದೊತ್ತಿಗೆ ಅನ್ನಕ್ಕ ಚಪಾತಿ ಹೀಗೆಲ್ಲ ಮಾಡಿಕೊಂಡು ತಿನ್ನೋದಲ್ಲ. ಹಾಗೆ ಭಾರಿ ಫಸ್ಟ್ ಆದಂತಹ ಬದನೆಗಾಯಿ ಎಣ್ಣೆಗಾಯಿ ನಾನು ಕೂಡ ಟೇಸ್ಟ್ ಮಾಡಿ ಆಯಿತು. ಭಾರಿ ಒಳ್ಳೇದಾಗಿದೆ. ಹಾಗಾದರೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಖುಷಿ ಆಯಿತು ಅಂತ ಹೇಳಿ ಭಾವಿಸ್ತೇನೆ. ಇಂತಹ ವಿಶೇಷವಾದಂಥ ವಿಡಿಯೋಗಳನ್ನು ನೀವು ಕೂಡ ಬರ್ತಾ ಇರ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.